ಚಿಂಚೋಳಿ ಉಪಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುಭಾಷ್ ರಾಠೋಡ್ಗೆ ಬೆಂಬಲ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಅವರು ಕನಸಿನ ಭಾರತ ಜೊತೆಗೆ ಮಾತನಾಡಿ ಹೇಳಿದರು. ಜಿಲ್ಲಾ ಕಾರ್ಯದರ್ಶಿಯಾದ ಮಹೇಶ್ ಕುಮಾರ್ ಅವರು ಕನಸಿನ ಭಾರತ ಜೊತೆಗೆ ಮಾತನಾಡಿ ಹೇಳಿದರು. ಈ ಸಂದರ್ಭದಲ್ಲಿ ಭೀಮಶಂಕರ್ ಮಡಿವಾಳ್ ಮತ್ತು ಶಿವಪ್ಪ ಪೂಜಾರಿ ಮತ್ತು ಅನೇಕ ಸಿಪಿಐಎಂನ ಮುಖಂಡರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಸುಭಾಷ್ ಬಿ ರಾಠೋಡ್ ಅವರನ್ನ ಬೆಂಬಲಿಸಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಏನು ಈ ಚುನಾವಣೆ ನಡೆದಿದೆ, ಈ ಚುನಾವಣೆ ಸಂಪೂರ್ಣವಾಗಿ ನಡೀಲಿಕ್ಕೆ ಬಿ ಜೆ ಪಿ ಕಾರಣ ಆಗಿದೆ. ಬಿ ಜೆ ಪಿಯ ಅಧಿಕಾರದ ಹಪಾಪತನ ಅದರ ಆಪರೇಷನ್ ಕಮಲದ ಮೂಲಕ ಈ ಚುನಾವಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆಪರೇಷನ್ ಕಮಲದ ಮೂಲಕ ಏನು ಕಾಂಗ್ರೆಸ್ಸಿನ ಎರಡನೇ ಬಾರಿ ಚುನಾಯಿತ ಎಮ್ ಎಲ್ ಎ ಆಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಯಾದವ್ ಅವರು ಆಪರೇಷನ್ ಬಲಿಯಾಗಿ ಅವರು ಬಿ ಜೆ ಪಿಗೆ ಹೋಗಿ ಪಕ್ಷಾಂತರ ಮಾಡಿ ಬಿ ಜೆ ಪಿಗೆ ಹೋಗಿರೋದ್ರಿಂದ ಈ ಚುನಾವಣೆ ಬಂದಿದೆ. ಇದು ಬಿ ಜೆ ಪಿಯ ಅಧಿಕಾರದ ಅಪಾಪಿ ಅಂತ ತೋರಿಸ್ತದೆ. ಆ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿ ಜೆ ಪಿನ ಬೆಂಬಲಿಸಬಾರ್ದು, ಬಿ ಜೆ ಪಿನ ಸೋಲಿಸಬೇಕು ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಚಿಂಚೋಳಿ ಮತಕ್ಷೇತ್ರದ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ಮತ್ತು ಜನಸಾಮಾನ್ಯರಿಗೆ ಕರೆ ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಬಿ ಜೆ ಪಿ ಇಲ್ಲಿ ಆಯ್ಕೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿ ಒಂದು ಸುಳ್ಳು ಹೇಳ್ತಕ್ಕಂಥವ್ರ ಪಕ್ಷ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಅಂದರೆ ಬಿ ಜೆ ಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ಸನ್ಮಾನ್ಯ ನರೇಂದ್ರ ಮೋದಿಯವರು ಅತ್ಯಂತ ಸುಳ್ಳುಗಾರರಾಗಿದ್ದಾರೆ. ಅದಕ್ಕೆ ಉದಾಹರಣೆ ಏನೋ ಕೊಡಬೇಕು ಅಂತ ಹೇಳಿದ್ರೆ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಸುಳ್ಳು, ತಪ್ಪು ಹಣ ವಾಪಸ್ ತರ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಸುಳ್ಳು, ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತೀವಿ ಅಂತಕ್ಕಂಥದ್ದು ಹಸಿ ಸುಳ್ಳು ಹೇಳಿದ್ದಾರೆ. ಜೊತೆಗೆ ನಮ್ಮ ದೇಶದ ಅಭಿವೃದ್ಧಿಗೆ, ದೇಶದ ಉನ್ನತಿ ಕೆಲಸ ಮಾಡ್ತೀವಿ ಅಂತ ಹೇಳಿ ದೇಶದ ಅಭಿವೃದ್ಧಿಯನ್ನು ಹಿನ್ನಡೆ ಮಾಡಲಿಕ್ಕೆ, ದೇಶದ ಅಭಿವೃದ್ಧಿಯನ್ನು ಕುಂಠಿತ ಮಾಡಲಿಕ್ಕೆ ಏನೋ ನೋಟ್ ಬ್ಯಾನ್ ಕೆಲಸ ಮಾಡಿದರು. ನೋಟ್ ಬ್ಯಾನ್ ಮೂಲಕ ದೇಶದ ಅಭಿವೃದ್ಧಿ ಕುಂಠಿತಾಗಿ ಕುಂಠಿತಾಗಿದೆ. ಜಿ ಎಸ್ ಟಿ ಮೂಲಕ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ಸಂಪೂರ್ಣವಾಗಿ ಅವರು ಹಾಳಾಗಿದ್ದಾರೆ, ಸಂಪೂರ್ಣವಾಗಿ ಆರ್ಥಿಕವಾಗಿ ನಷ್ಟ ಹೊಂದಿದ್ದಾರೆ. ಅದಲ್ಲದೆ ಈ ದೇಶದೊಳಗೆ ಇರ್ತಕ್ಕಂಥ ಏನು ಪ್ರಜಾತಾಂತ್ರಿಕ ವ್ಯವಸ್ಥೆ ಇದ್ದಾವಲ್ಲ, ಅದರೊಳಗೆ ಅದು ಸಂವಿಧಾನಿಕ ಸಂಸ್ಥೆಗಳಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಮಾನ್ಯ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅಥವಾ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಸಿ ಐ ಡಿ ಆಗಿರ್ಬೋದು, ಸಿ ಬಿ ಐ ಆಗಿರ್ಬೋದು, ಅಂಥವು ಎಲ್ಲ ಕ್ಷೇತ್ರದೊಳಗೆ ಅವರು ನೇರವಾಗಿ ಹಸ್ತಕ್ಷೇಪ ಮಾಡಿ ಆ ಪ್ರಜಾತಾಂತ್ರಿಕ ಅಂಗಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಅವ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದಲ್ಲದೆ ರಾಜ್ಯದೊಳಗೆ ಬಿ ಜೆ ಪಿ ಒಂದು ಸತಿ ಅಧಿಕಾರಕ್ಕೆ ಬಂದಾಗ ನಾವು ನೋಡಿದ್ದೀವಿ. ಇಡೀ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಮಾಡಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಸಿ ಎಂ ಇದ್ದಾಗನೇ ಚೆಕ್ ಮೂಲಕ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ನೋಡಿದ್ದೀವಿ. ಹಂಗಾಗಿ ಆ ಕಾರಣಕ್ಕೆ ಅವರು ಈಗೂ ಕೂಡ ನಿರಂತರವಾಗಿ ಸರ್ಕಾರವನ್ನು ಅಭದ್ರ ಮಾಡಲಿಕ್ಕೆ, ಆಪರೇಷನ್ ಕಮಲ ಮಾಡಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಬಹಿರಂಗ ಆಗಿದೆ. ಹಾಗಾಗಿ ಬಿ ಜೆ ಪಿಗೆ ಯಾವುದೇ ಕಾರಣಕ್ಕೆ ಜನ ಆಯ್ಕೆ ಮಾಡಬಾರ್ದು. ಜಾತ್ಯತೀತ ವ್ಯವಸ್ಥೆಯನ್ನು ನಂಬಿಕೆ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಜನ ಆಯ್ಕೆ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಭಾಷ್ ರಾಠೋಡ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಈ ಚಿಂಚೋಳಿ ಮತಕ್ಷೇತ್ರದ ಜನಸಾಮಾನ್ಯರಲ್ಲಿ ಮತದಾರರಲ್ಲಿ ಮನವಿಯನ್ನು ಮಾಡ್ಕೊಡ್ತೀನಿ. ಸರ್, ಈಗ ಚಿಂಚೋಳಿಯಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಇದ್ದಾಗ ನಿಮ್ಮ ಸಿ ಪಿ ಐ ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಿಲ್ಲಲ್ಲ ಸರ್? ಖಂಡಿತವಾಗ್ಲು ಕಮ್ಯುನಿಸ್ಟ್ ಪಕ್ಷಗಳು ಪ್ರತಿಭಟನೆ ಮಾಡುವಷ್ಟು ಮತ್ತೆ ಬೇರೆ ಯಾವಾಗ ಮಾಡಿಲ್ಲ. ಚಿಂಚೋಳಿಯಲ್ಲಿ ಎಲ್ಲಿ ಮಾಡಿವೆ ಸರ್? ಇಡೀ ದೇಶದೊಳಗೆ ಮಾಡಿದೆ, ಬರೀ ಚಿಂಚೋಳಿ ಅಲ್ಲ. ಈಗ ಎಲೆಕ್ಷನ್ ಟೈಮ್ ಉಪಚುನಾವಣೆ ಮಾತ್ರ ನೀವು ಜಿಲ್ಲಾದವ್ರು ಬಂದು ಘೋಷಣೆ ಅಲ್ಲತ್ರಿ, ಚಿಂಚೋಳಿದಾಗ ಯಾಕೆ ಕೇಂದ್ರ ಸರ್ಕಾರ ವಿರುದ್ಧ? ಚಿಂಚೋಳಿಯಲ್ಲಿ ನಿರಂತರವಾಗಿ ಸದ್ಯ ಅಲ್ಲಿ ಯಾವ ರಾಜ್ಯ ಸರ್ಕಾರ ಇರ್ತದೆ ಅಥವಾ ಕೇಂದ್ರ ಸರ್ಕಾರ ಇರ್ತದೆ ಅಲ್ಲಿರ್ತಕ್ಕಂಥ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸಿ ನಮ್ಮ ಚಿಂಚೋಳಿಯ ಕಟ್ಟಡ ಕಾರ್ಮಿಕರು ನಿರಂತರವಾಗಿ ಚಳವಳಿ ಮಾಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಚಳವಳಿ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಬಿಸಿ ಊಟದವ್ರು ಚಳವಳಿ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ನಮ್ಮ ಕಾರ್ಮಿಕ ಸಂಘಟನೆಯ ಪರವಾಗಿರ್ತಕ್ಕಂಥ ನಮ್ಮ ಎ ಐ ಟಿ ಯು ಸಿ ನೇತೃತ್ವವಾಗಿ ಬೇರೆ ಬೇರೆ ಕಾರ್ಮಿಕ ಸಂಘಟನೆ ನೇತೃತ್ವವಾಗಿ ಇರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷದ ಚಳವಳಿಗಳು. ಹಾಗಾಗಿ ಕಮ್ಯುನಿಸ್ಟ್ ಪಾರ್ಟಿಯ ಚಳವಳಿಗಳು ನಿರಂತರವಾಗಿರ್ತವೆ. ರೈತ ಸಂಘಟನೆ ಹೆಸರೊಳಗೆ, ಎ ಐ ಟಿ ಯು ಸಿ ಹೆಸರೊಳಗೆ, ಬೇರೆ ಬೇರೆ ಇದು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಸಾಮೂಹಿಕ ಸಂಘಟನೆಗಳ ನೇತೃತ್ವವಾಗಿ ನಿರಂತರವಾಗಿ ಚಳವಳಿ ನಡೀತಾ ಇದೆ.